ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ರಿ ಅಂದ್ಕೊಳ್ತೀನಿ. ನೋಡಿರಿ, ಬೆಳಗ್ಗೆ ಎಷ್ಟು ಮಳೆ ಬರತ್ತಂತೇಳಿ, 6:30 ಆಗಿತ್ತು ಟೈಮು. ಒಂದು 10 ದಿವಸ ಮೇಲೇ ಆಯ್ತಂತ ಹೇಳ್ಬೋದು, ಫುಲ್ ಮಳೆ. ಬಟ್ಟೆ ಕೂಡ ಆರ್ವಲ್ವು, ಅಷ್ಟು ಮಳೆ ಆಗತ್ತೈತಿ. ಹೊರಗಡೆನೂ ಅಷ್ಟೇ, ಫುಲ್ ಚಳಿ ಇತ್ತು. ನಾನು ಮೈಸೂರಿಗೆ ಬಂದಾಗಂತೂ ಫುಲ್ ಬಿಸಿಲೇ ಇತ್ತು, ಒಂದು 4-5 ಡೇಸ್ವರೆಗೂ. ಅದಾದಮೇಲೆ ಬಿಸಿಲೇ, ಬಿಸಿಲ ಮುಖಾನೇ ನೋಡಿಲ್ಲ, ಅಷ್ಟು ಮಳೆನೇ ಆಗತ್ತೈತಿ. ಈಗ ಬೆಳಗ್ಗೆನೂ ಮಳೆ ಆಗತ್ತಿತ್ತು, ನೈಟ್ ಫುಲ್ಲೂ ಮಳೆ ಆಗಿತ್ತು. ಇನ್ನು ನಾನು ಕೆಲಸ ಶುರು ಮಾಡಬೇಕು. ಮೇನ್ ಬಟ್ಟೆದೇ ಪ್ರಾಬ್ಲಮ್ ಆಗ್ತೈತಿ, ಈ ಥರ ಮಳೆ ಆದ್ರೆ ಹೆಂಗೆ ಒಣಗ್ತಾವಪ್ಪ ಅಂತ ಅದ ಯೋಚನೆ ಆಗ್ತೈತಿ. ಆಮೇಲೆ ಪಾಟ್ ನೋಡಿರಿ, ಎಲ್ಲ ನೀರೆಲ್ಲ ಕೆಳಗೆ ಬಿದ್ದು ಒಂಥರ ಮಣ್ಣಾಗಿತ್ತು. ಗೋಡೆ ಎಲ್ಲ ನೋಡಿರಿ, ಈ ಕಡೆ ಸೈಡು. ಇವನ್ನೆಲ್ಲ ಶಿಫ್ಟ್ ಮಾಡಬೇಕೀಗ ನಾನು, ಪಾಟೆಲ್ಲ ಮೇಲುಗಡೆ. ಅದಾದಮೇಲೆ ನಾನು ಫಸ್ಟ್ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಫ್ರೆಶ್ ಆಗ್ತಾನಲ್ಲ, ಅದಾದಮೇಲೆ ಬಿಸಿನೀರು ಕುಡ್ದನ ನಾನು ನೆಕ್ಸ್ಟ್ ಕೆಲಸ ಶುರು ಮಾಡ್ತೇನೆ. ಇದು ಒಳ್ಳೆ ಹ್ಯಾಬಿಟ್ಟು, ಬಾಡಿಗೆ ಒಳ್ಳೆಯದಿದು. ಒಂದೊಂದು ದಿವಸ ಬಿಸಿನೀರೊಳಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡ್ದಿರ್ತೀನಿ, ಒಂದೊಂದು ಸಾರಿ ಜೀರಿಗೆ ಅಷ್ಟೇ ಬಾಯ್ಲ್ ಮಾಡಿ ಅದ್ರ ನೀರು ಕುಡ್ದಿರ್ತೀನಿ. ಟೈಮ್ ಇದ್ದಂಗೆ, ಟೈಮ್ ಜಾಸ್ತಿ ಇದ್ದರೆ ಜೀರಿಗೆ ಎಲ್ಲ ಕುದಿಸ್ಕೊಂಡು ಅದನ್ನೆಲ್ಲ ಫಿಲ್ಟರ್ ಮಾಡಿ ಕುಡ್ದಿರ್ತೀನಿ. ಇವತ್ತು ಜಸ್ಟ್ ಬಿಸಿನೀರು ಕುಡಿಯತ್ತೇನೆ ಅಷ್ಟೇ. ಇದೊಂದು ಅಭ್ಯಾಸ ನಂಗೆ ಭಾಳ ವರ್ಷದಿಂದ. ಕೆಲವೊಬ್ರಿಗೆಲ್ಲ ಆ್ಯಸಿಡಿಟಿ ಇರ್ತೈತಲ್ಲ, ಅಂಥವ್ರಿಗೂ ಭಾಳ ಒಳ್ಳೆಯದು. ಬೆಳಗ್ಗೆ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದಂತ ಹೇಳ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಅದಾವು ನಾವು ಕುಡಿಯೋದ್ರಿಂದ ಬಿಸಿನೀರನ್ನು. ಹಾಗೆ ಹಸ್ಬೆಂಡು ಮಲಗಿದ್ರು ನೈಟ್ ಶಿಫ್ಟ್, ಅವ್ರದ್ದು ಚಿಕ್ಕವನು ಮಲಗಿದ್ದ. ನಾನು ಮಾತಾಡ್ಕೊಂಡು ವ್ಲಾಗ್ ಮಾಡಬೇಕಂದ್ರೆ ಡಿಸ್ಟರ್ಬ್ ಆಗ್ತೈತೆ ಅಂಥೇಳಿ ಮಾತಾಡ್ಕೊಂಡು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೇನಿಲ್ಲ, ಕೆಲಸ ಶುರು ಮಾಡಬೇಕು. ನಮ್ಮನೆಯೊಳಗೆ 8:30 ಅಥವಾ ಲಾಸ್ಟ್ 9:00 ಒಳಗಂತೂ ಎಲ್ರದ್ದು ತಿಂಡಿ ಆಗಲೇಬೇಕು. ಹಸ್ಬೆಂಡ್ ಅದೊಂದು ರೂಢಿ ಮನೆಯೊಳಗೆ, 9:00 ಅಂದ್ರಂತ ಭಾಳ ಲೇಟ್ ಆಯ್ತದು. 8:30 ಒಳಗಂತೂ ತಿಂಡಿ ಆಗಬೇಕು ಅಂತಾರೆ, ಒಳ್ಳೆಯದದು ಹೆಲ್ತ್ಗೆ ಅಂತೇಳಿ. ಸೊ ನಾನು ಕೂಡ 8:30 ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಅದು ಅಲ್ಲದೆ ಇನ್ನು ಮಕ್ಕಳು ಸ್ಕೂಲ್ ಶುರು ಆಗ್ತೈತಲ್ಲ, ಬೇಗ ತಿಂಡಿ ಆಗೇ ಆಗ್ತೈತಿ. ನೋಡಿರಿ, ದೋಸೆ ಮಾಡೋಕ್ಕಂಥೇಳಿ ಹಿಟ್ಟು ರುಬ್ಬಿಟ್ಟಿದ್ನಿ, ಹಿಟ್ಟು ಎಲ್ಲ ಹುಳಿ ಬಂದತಿ. ಈ ಚಳಿ ಮತ್ತು ಮಳೆಯೆಲ್ಲ ಇದ್ದಿದ್ದಕ್ಕೆ ನಾನು ಬಿಸಿನೀರೊಳಗೆ ಹಿಟ್ಟು ರುಬ್ಬಿದ್ನಿ, ಹಾಗಾಗಿ ಹಿಟ್ಟು ಹುಳಿ ಬಂದತಿ. ಅದೊಂದು ಡೌಟ್ ಇತ್ತು ನನಗೆ, ಹಿಟ್ಟು ಹುಳಿ ಬರ್ತೈತೋ ಇಲ್ಲೋ ಅನ್ನೋದು. ನೈಟನ್ನು ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡಿಟ್ಟೇನಿ, ಟೆನ್ಷನ್ನ ಇಲ್ಲ. ಈಗ ಸೀದಾ ನಾನು ತಿಂಡಿ ಕೆಲಸ ಮಾಡ್ಕೋಬೇಕು. ಚಿಂಟು ನಾನು ಆಲ್ರೆಡಿ ಎಬ್ಸಿದ್ನಿ, ಅವನು ಬಂದು ಸೋಫಾದ ಮೇಲೆ ಮಲಗಿದಾನ ನೋಡ್ರಿ ಅವ. ಚಿಂಟು ಹೇಳ, ಚಿಂಟು ಹೇಳು, ಸ್ಕೂಲು ಸ್ಕೂಲ್ ಹೋಗ್ಬೇಕು ಮಂಡೆಯಿಂದ, ಇಷ್ಟು ಲೇಟ್ ಇದ್ರೆ ಹೆಂಗೆ ಹೇಳಪ್ಪ, ಹೇಳು ಸಾಕು ಹೇಳು. ಟೈಮ್ ಲೇಟಾಯಿತು ಬೇಗ ಚಿಂಟು ಹೇಳ ಪುಟ್ಟ, ಬೇಗ ನಾಷ್ಟ ಮಾಡ್ಬೇಕು, ಬೇಗ ಹೇಳಪ್ಪ. ಹಂಗೆ ನಾವು ಡೈಲಿ ಏನು ಯೂಸ್ ಮಾಡ್ತೀವಲ್ಲ ಸ್ಪೂನು, ಅದನ್ನು ನಾನು ಬಾಯ್ಲಿಂಗ್ ಒಳಗೆ ಇಟ್ಟಿದ್ನಿ. ಯಾಕಂದ್ರೆ ಜಿಡ್ಡಿನ ಅಂಶ ಎಲ್ಲ ಅದರೊಳಗೆ ಕೂತ್ಕೊಂಡಿರ್ತೈತೆ, ನಾವು ಎಷ್ಟೇ ಕ್ಲೀನಾಗಿ ತೊಳೆದ್ರೂ ಸ್ಪೂನ್ ಆ ಕಡೆ ಈ ಕಡೆ ಗಲೀಜು ಕುಂತೆ ಕುಂತಿರ್ತೈತಿ. ಸೊ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರ್ತೈತಲ್ಲ ಮಕ್ಕಳೆಲ್ಲ ಯೂಸ್ ಮಾಡೋದ್ರಿಂದ. ನಾನು ವೀಕ್ಲಿ 1 ಟೈಮು ಕುದಿಯೋ ನೀರೊಳಗೆ ಒಂದು 10 ನಿಮಿಷ ಹಂಗೆ ಕುದಿಸುತ್ತೆ ನೋಡಿರಿ, ಇಲ್ಲಿ ಬ್ಯಾಕ್ ಸೈಡ್ ಸ್ಪೂನ್ ಹಿಂದ್ಗಡೆ ಗ್ಯಾಪ್ ಇರೋ ಜಾಗದೊಳಗೆಲ್ಲ ಒಂಥರ ಜಿಡ್ಡಾಗಲಿ, ಇನ್ನೂ ಒಂಥರ ಉಳಿದಿರೋ ಫುಡ್ಡು ಏನೋ ಸೇರ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಸೊ ನಾವೆಷ್ಟೇ ಕ್ಲೀನಾಗಿ ತೊಳೆದ್ರೂ ಅದು ಜಿಡ್ಡಿನ ಅಂಶ ಇರ್ತೈತೆ ಅಂಥೇಳಿ ನಾನು ಒಂದು ಸಾರಿ ಬಾಯ್ಲ್ ಮಾಡಿರ್ತೇನೆ. ಇದನ್ನು ನಾನು ಆಲ್ರೆಡಿ ಕಿಚನ್ ಟಿಪ್ಸ್ ಒಳಗೆ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ. ಅದಾದಮೇಲೆ ದೋಸೆಗೆ ಪಲ್ಯ ಮಾಡತ್ತಿದ್ನಿ, ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡಿರಿ. ಈ ದೋಸೆ ಇಡ್ಲಿ ಕೆಲಸ ಇದ್ದಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ತೈತಿ. ಇಡ್ಲಿ ಮಾಡೋದಿದ್ರೆ ಸಾಂಬಾರು ಚಟ್ನಿ ಮಾಡಬೇಕು, ದೋಸೆ ಇದ್ರೆ ಈ ಪಲ್ಯ ಚಟ್ನಿ, ಹಿಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತವೆ. ಸ್ವಲ್ಪ ಆಲ್ರೆಡಿ ಟೈಮ್ ಆಗೈತೆ ನಾವು ತಿಂಡಿ ಮಾಡೋದು. ಈಗ ಚಟ್ನಿನೂ ರೆಡಿ ಆಯಿತು, ಇನ್ನೇನಿಲ್ಲ ದೋಸೆ ಅಷ್ಟು ಮಾಡಿಕೊಡ್ಬೇಕು. ಪಲ್ಯ ಚಟ್ನಿ ಇಲ್ಲ ಅಂದರೆ ಅದು ಕಾಂಬಿನೇಷನ್ ಸರಿ ಹೋಗೋದಿಲ್ಲ ದೋಸೆಗೆ, ಬರೀ ಚಟ್ನಿ ಮಾಡಿದ್ರೂ ಟೇಸ್ಟ್ ಅನಿಸೋದಿಲ್ಲ ಬರೀ ದೋಸೆ ಜೊತೆ. ಈಗ ಬಿಸಿ ಬಿಸಿ ದೋಸೆ ರೆಡಿ ಆಗತ್ತವು. ಚಿಂಟುಗೆ ಭಾಳ ಇಷ್ಟ ದೋಸೆ ಅಂದ್ರೆ. ಸೊ
ಹಾಗಾಗಿ ಬಿಸಿ ಬಿಸಿ ದೋಸೆ ಜೊತೆ ಬೆಣ್ಣೆ ಮಾಡಿದ್ದು ನಾನು, ಜಸ್ಟ್ ಬೆಣ್ಣೆ ಹಚ್ಚಿ ಹಾಕ್ಕೊಡತ್ತೇನೆ ಚಿಂಟುಗ. ಅವ್ನಿಗೆ ಭಾಳ ಇಷ್ಟ ಚಿಂಟುಗೆ ದೋಸೆ ಅಂದ್ರೆ. ಒಂದು ಎರಡು ಮೂರು ದಿವಸದಿಂದ ಕೇಳತ್ತಿದ್ದ ನಂಗೆ ದೋಸೆ ಬೇಕಂತೇಳಿ. ಅವ್ನು ಹಚ್ಕೊಡತ್ತ ನೋಡ್ರಿ ಪಲ್ಯ ಚಟ್ನಿ ದೋಸೆ. ಕೂತ್ಕೊಂಡು ತಿನ್ಬೇಕು. ಈಗ ತಿಂಡಿ ಎಲ್ಲ ಮಾಡಿಕೊಂಡು ಸ್ಕೂಲ್ ಹೋಗಬೇಕು. ಚಿಂಟುಂದು ಬುಕ್ಸ್ ಕೊಡತ್ತಾರೆ ಸ್ಕೂಲ್ ಒಳಗೆ. ಸೊ ಅವಂಗೆ ತಿಂದಾದಮೇಲೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಕೊಂಡು ನಾವು ಕೂಡ ಆ ಕಡೆ ಹೋಗಬೇಕು. ನಂದು ಇನ್ನೂ ತಿಂಡಿ ಇಲ್ಲ, ಬೇಗ ತಿನ್ಕೋಬೇಕಿನ್ನು. ಹಂಗೆ ಈಗ ಸ್ಕೂಲಿಗೆ ಬಂದೇವಿ, ಒಂದು 10 ಗಂಟೆ ಆಗಿತ್ತು. ಅವ್ರು 9:30ವರೆಗೆ ಬುಕ್ಸ್ ಕೊಡ್ತೇವೆ ಅಂತ ಹೇಳಿದರು. ನಾವು 10 ಗಂಟೆ ಆಗಿತ್ತು. 10 ಗಂಟೆ ಅನ್ನೋಷ್ಟೊತ್ತಿಗಂತೂ ಫುಲ್ ರಶ್ ಆಗೈತೆ ನೋಡಿರಿ, ಫುಲ್ ದೊಡ್ಡ ಕ್ಯೂ ಐತಿ. ಇನ್ನು 2 ಡೇಸ್ ಒಳಗಷ್ಟು ಈಗ ಸ್ಕೂಲ್ ಶುರು ಆಗೋದೈತಿ. ಅಷ್ಟರೊಳಗೆ ರ್ಯಾಪರ್ ಹಾಕಿ ರೆಡಿ ಮಾಡಬೇಕು. ಚಿಂಟುಂದು ಮುಂಚೆ ಈಗ ನರ್ಸರಿ ಕ್ಲಾಸ್ ಎಲ್ಲ ಇಲ್ಲೇ ಗ್ರೌಂಡ್ ಫ್ಲೋರ್ ಒಳಗೆ ನಡೀತಿತ್ತು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಮೇಲ್ಗಡೆ ಫ್ಲೋರ್ ಒಳಗೆ ನಡೀತೈತಿ, ಫಸ್ಟ್ ಫ್ಲೋರ್ ಒಳಗೆ. ಸಿಕ್ಕಾಪಟ್ಟೆ ಮಳೆ, ಬರಬೇಕಾದ್ರೆ ಅಷ್ಟೊಂದು ಇರಲಿಲ್ಲ, ಬಟ್ ಈಗ ಶುರು ಆಗೈತಿ. ಸೊ ಆಲ್ರೆಡಿ ಹಸ್ಬೆಂಡು ಮನೆಗೆ ಬಂದ ತಕ್ಷಣ ಬುಕ್ಕಿಗೆ ರ್ಯಾಪರ್ ಹಾಕತ್ತಾರು. ಯಾಕಂದ್ರೆ ಮೇನ್ ಅದೇ ದೊಡ್ಡ ಕೆಲಸ ಅಂತ ಹೇಳ್ಬೋದು. ನನಗೆ ಇದುವರೆಗೂ ಗೊತ್ತಿಲ್ಲದೇ ಇರೋ ಕೆಲಸ ಅಂದರೆ ಇದೊಂದ ಹೇಳ್ಬೋದು. ನಾನು ಎಲ್ಲ ಕಲ್ತ್ಕೊಂಡೇನಿ, ಬುಕ್ಸಿಗೆ ರ್ಯಾಪರ್ ಹಾಕೋದು ಮಾತ್ರ ಕಲ್ತಿಲ್ಲ. ಪ್ರತಿ ವರ್ಷ ಅವರೇ ಹಾಕ್ತಾರೋ, ಎಷ್ಟೇ ಹೇಳ್ಕೊಟ್ರು ನನಗೆ ಅದನ್ನು ಸರಿ ಹಾಕೋಕ್ಕಂತೂ ಬರೋದೇ ಇಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ಬಿಟ್ಟರೆ ಅವರೇ ಮಾಡೋದು. ಶ್ರೇಯಸ್ದು ಇವಂದು ಭಾಳ ಇರ್ತಾವೆ ಬುಕ್ಸು. ಇದೊಂದು ಟೈಮ್ದಾಗ ಪಾಪ ಅವ್ರಿಗೆ ನನಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು. ನನಗೆ ಇದುವರೆಗೂ ಕಲಿದೇ ಇರೋ ಕೆಲಸ ಅಂದರೆ ಇದೆ ನೋಡಿರಿ. ಟೋಟಲ್ ಬುಕ್ಸಿಗೆಲ್ಲ 3,700 ಆಯಿತು ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ಗೆ. ಭಾಳ ಕಾಸ್ಟ್ಲಿ ಅಂತ ಹೇಳ್ಬೋದು. ಈಗ ಮಕ್ಕಳನ್ನ ಓದಿಸೋದು ಎಲ್ಲ ಕಾಸ್ಟ್ಲಿನೇ ಆಗಿದೆ, ಬುಕ್ಸಿಂದ ಹಿಡಿದು ಪ್ರತಿಯೊಂದು. ಇನ್ನೇನಿಲ್ಲ, ಮಧ್ಯಾಹ್ನ ಊಟಕ್ಕೆ ನಾನು ಅಡುಗೆ ಮಾಡಬೇಕು. ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲೇ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.